ಕ್ಷೇತ್ರ ಆಯ್ಕೆ ಗೊಂದಲಕ್ಕೆ ಸಿದ್ದು ತೆರೆ ಎಳೆಯಲಿದ್ದಾರೆ ಇಂದು ಸಿದ್ದು ಸ್ಪರ್ಧಿಸುವ ಕ್ಷೇತ್ರವನ್ನ ಘೋಷಿಸುವ ಸಾಧ್ಯತೆ ಇಂದು ಕೋಲಾರ ಪ್ರವಾಸವನ್ನ ಸಿದ್ದರಾಮಯ್ಯ ಹಮ್ಮಿಕೊಂಡಿದ್ದು ಮಧ್ಯಾಹ್ನ 12 ಕ್ಕೆ ಕೋಲಾರಕ್ಕೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಮೊದಲು ಕೋಲಾರದ ಕಾಂಗ್ರೆಸ್ ಕಚೇರಿಗೆ ಸಿದ್ದು ಭೇಟಿ ನೀಡಿದ್ದಾರೆ ಕಚೇರಿಯಲ್ಲಿ ಮಹನೀಯರ ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸಲಿದ್ದಾರೆ ಬಳಿಕ ಕಾರ್ಯಕರ್ತರ ಸಭೆಗೆ ತೆರಳಲಿದ್ದಾರೆ ಕೋಲಾರದ ಮಿನಿ ಕ್ರೀಡಾಂಗಣದಲ್ಲಿ ಬೃಹತ್ ಬಹಿರಂಗ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಕೋಲಾರ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಅವರು ಘೋಷಣೆ ಮಾಡುವ ಸಾಧ್ಯತೆ ಇದೆ ನಾನು ಇಲ್ಲಿಂದಲೇ ಕಣಕ್ಕಿಳಿತೀನಿ 2023 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಇವತ್ತು ಘೋಷಣೆ ಮಾಡುವ ಸಾಧ್ಯತೆ ಇದೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಲೈನ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಸಿದ್ದರಾಮಯ್ಯನವರು ಕೋಲಾರದಿಂದ ಕಣಕ್ಕಿಳಿಯೋದು ಖಚಿತ ಅಧಿಕೃತ ಘೋಷಣೆ ಒಂದೇ ಬಾಕಿ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ ಗೆ ಬಲ ಮೂಲಗಳಿಂದ ಸಿಕ್ಕಿದೆ ಇವತ್ತು ಸಿದ್ದರಾಮಯ್ಯನವರಿಂದ ಅಧಿಕೃತವಾಗಿ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈ ಘೋಷಣೆ ಆಗಬಹುದಾ ಯಾಕಂದ್ರೆ ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ जन बहुत मुख्यवाद 2023 के सिद्दरामय्य कोने चुनावे अतकंतर बारी चुनावी यहा क्षेत्र स्पर्धे मातर अतको साकु कुतूहल मूडी इवत कोलार विधानसभा क्षेत्र के प्रवास कईगढ़ अली क्षेत्र अंतिमगू घोषिस्तर अतकंत भौत खचित है सिद्दरामय्यवर क्षेत्र सुरक्षित क्षेत्र याद कोलार विधानसभा क्षेत्र अतको स्पष्टवे इवतु बेगे हेगे 11 गंटे सुमारे के पीसीसी कचेरी नड़ीवंत कार्यक्रम भाग अदा नर ने कोलार कड़े प्रवास कईगढ़ मध्यान 12:30 सुमारे जिला कांग्रेस कचेर महानीयर भावचित्र के पुष्पार्जलि सल अदा नर ने अली समावेश भाग समावेश कार्यकर्त मुदे सम्मुखली कूड़ा क्षेत्र अंतिम घोषिस्तर अतकंतु दट्टे सिद्दरामय्य कोलार विधानसभा क्षेत्र बहुत स्पर्ध खचित है अदरलू कूड़ा राज्य प्रवास के अणि अरे तिंग 11 जंटी प्रवास कूड़ा कईगढ़ इवतु क्षेत्र यूंत घोषणा आन प्रवास के अणि आते सो बहुत मुख्यवाद सिद्दरामय्य क्षेत्र अंतिमगंतु राज्य प्रवास कईगढ़ सदर्भदे क्षेत्र अतक गोल मुंदूरते इवत बहुत अंतिम कोलार विधानसभा क्षेत्र घोषिस्तर अतकंतु कहती जानवी थैंक यू हरीश माहिती गागी न्यूज़ फर्स्ट।